ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನಾನು ಸ್ಯಾಟರ್ಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಮಕ್ಕಳಿಗೆ ರಜಾ ಇತ್ತು ಅವತ್ತು, ಹಾಗಾಗಿ ಮಕ್ಕಳನ್ನ ಹೊರಗಡೆ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಕರ್ಕೊಬಂದಿದ್ದೀವಿ. ನಾವು ಬಂದಿರುವಂಥದ್ದು ಒರೆಯನ್ ಮಾಲ್ಗೆ. ಅಂದರೆ ಮಕ್ಕಳಿಗೆ ಸ್ಕೂಲಲ್ಲಿ ಟ್ರಿಪ್ ಇಟ್ಟಿದ್ರು, ಒನ್ ಡೇ ಟ್ರಿಪ್ಪು. ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ಟ್ರಿಪ್ಪಿಗೆಲ್ಲ ಕಳಿಸೋದಕ್ಕೆ ಯಾಕೋ ಇಷ್ಟ ಆಗಲಿಲ್ಲ. ವೆದರ್ ಬೇರೆ ತುಂಬ ಕೋಲ್ಡ್ ಆಗಿರುತ್ತಲ್ವ, ಹಾಗಾಗಿ ಆಚೆ ಎಲ್ಲೂ ಕಳಿಸೋದು ಬೇಡ ಅಂತ ಹೇಳಿಬಿಟ್ಟು ನಾವೇ ಒಂದಿನ ಮನೇಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾದರೂ ಹೊರಗಡೆ ಆಟಾಡಿಸ್ಕೊಬರೋಣ ಅಂತೇಳಿ ಕರ್ಕೊಬಂದಿದ್ದೀವಿ. ಇಲ್ಲಿ ನಾವು ಫಸ್ಟು ಓರಾಯನ್ ಮಾಲ್ಗೆ ಬಂದಿದ್ವಲ್ವ, ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಕೆಳಗಡೆ ಯಾವುದನ್ನು ನೋಡೋಕೆ ಹೋಗಲಿಲ್ಲ. ಯಾಕಂದರೆ ತುಂಬ ಸಲ ಬಂದಿದ್ದೀವಿ, ಇದೇನು ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಎಲ್ಲ ನೋಡಿರೋವಂಥದ್ದೇ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಮೇಲುಗಡೆ ಬಂದ್ವಿ ಮಕ್ಕಳಿಗೆ ಆಟ ಆಡ್ಸೋದಕ್ಕಂತ. ಈಗ ಫಸ್ಟು ಬಂದ ತಕ್ಷಣ ಅಲ್ಲಿ ನಾವು ಫುಲ್ಲು ಎಲ್ಲನೂ ರೆಡಿ ಮಾಡಿದ್ರು. ಅಂದರೆ ಕ್ರಿಸ್ಮಸ್ ಇರೋದ್ರಿಂದ 25ಕ್ಕೆ ಕ್ರಿಸ್ಮಸ್ಗೆ ತುಂಬ, ಅಂದರೆ ಹೋದ ಸರಿನೂ ಬಂದಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಈಗಿನ ಸ್ಟಾರ್ಟಿಂಗ್ ರೆಡಿ ಮಾಡ್ತಾ ಇದ್ದಾರೆ, ಬಟ್ ಹೋದ ವರ್ಷ ನಾವು ತುಂಬ ಹಬ್ಬ ಇನ್ನೆರಡು ದಿನ ಮೂರು ದಿನ ಇದೆ ಅನ್ಬೇಕಾದ್ರೆ ಬಂದಿದ್ವಿ. ಅವಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು. ಈ ಸಲನೂ ಒಳಗಡೆ ಮಾಡಿದ್ದಾರೆ, ಬಟ್ ಹೊರಗಡೆ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಕಡೆಯೂ ಲೈಟಿಂಗ್ಸ್ ಬಿಟ್ಟು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಮತ್ತೆ ಕೆಳಗಡೆ ಹೋದ್ಮೇಲೆ ನೀಟಾಗಿ ತೋರಿಸ್ತೀನಿ. ಮೇಲ್ಗಡೆಯಿಂದ ಈಗ ಕಾಣಿಸ್ತಾ ಇತ್ತು. ಈಗ ನೋಡಿ, ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ. ಬಂದ ತಕ್ಷಣ ಇಲ್ಲಿ ಟೈಮ್ ಜೋನ್ ಆಟಗಳನ್ನ ಆಡೋದಕ್ಕೆ ಬಂದಿದ್ದು. ಫಸ್ಟು ಇಲ್ಲಿ ನಾವು ಕಾರ್ಡ್ಸ್ನ ಮಾಡಿಸ್ಬೇಕಾಗುತ್ತೆ. ಹೊಸ್ದಾಗ ಆಡೋದಾದರೆ ಕಾರ್ಡ್ಗೆ ಬಂದುಬಿಟ್ಟು 1,100 ರೂಪಾಯಿ ತೊಗೊಳ್ತಾರೆ. ಕಾರ್ಡ್ಸ್ ಇದಲ್ಲೆಲ್ಲ ಟೈಮ್ ಜೋನು ಗೇಮ್ಸ್ಗಳಲ್ವ, ಟೈಮ್ ಕಾರ್ಡ್ ಹಾಕ್ಸಿದ ತಕ್ಷಣ ಇಷ್ಟು ಮಿನಿಟ್ ಅಂತ ಟೈಮ್ ಇರುತ್ತೆ, ಅಷ್ಟರಲ್ಲಿ ಆಟಗಳನ್ನ ಮುಗಿಸ್ಬೇಕು. ಮಕ್ಕಳಿಗೆ ಕೆಲವೊಂದು ಆಟಗಳನ್ನೆಲ್ಲ ಆಡಿಸಿದ್ವಿ. ಒಂದೊಂದು ಆಟ ಬಂದುಬಿಟ್ಟು 60 ರೂಪೀಸು, 80 ರೂಪೀಸು ಈ ರೀತಿ ಇರುತ್ತೆ, 100 ರೂಪೀಸನ್ನು ಇರುತ್ತೆ. ನಾವು ಕಾರ್ಡ್ಸ್ನ ಮಾಡಿಸಿದ್ವಿ. ಫಸ್ಟು ಕಾರ್ಡ್ ಮಾಡಿಸ್ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಆಟಗಳನ್ನ ಆಟಾಡಿಸಿ ಮತ್ತೆ ಮೇಲ್ಗಡೆನೂ ಹೋಗಿ ನಾವು ಒಂದಷ್ಟು ಆಟಗಳನ್ನ ಆಡಿದ್ವಿ. ದೊಡ್ಡವ್ರೂ ಆಡ್ಬೋದು, ಮಕ್ಕಳಾಡೋ ಅಂಥ ಆಟನೇ ಇಲ್ಲ, ದೊಡ್ಡವ್ರಿಗೂ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಆಟಗಳನ್ನ ಆಡೋದಕ್ಕೆ. ಫಸ್ಟು ನನ್ನ ಮಗಳನ್ನೇ ಆಟ ಆಡಿಸಿದ್ದು, ಅವಳಂತೂ ತುಂಬಾ ಖುಷಿಪಟ್ಲು. ಕೆಲವೊಂದು ಆಟಗಳನ್ನ ಆಡೋದಕ್ಕೆ ನನ್ನ ಮಗ ತುಂಬಾ ಭಯ ಪಡ್ತಾನೆ, ಬಟ್ ನನ್ನ ಮಗಳಂಗಲ್ಲ. ನನ್ನ ಮಗಳು ಆಡೋ ಅಂಥ ಆಟಗಳು ಕೆಲವೊಂದು ಆಟಗಳನ್ನ ಆಡಲಿಲ್ಲ, ಅವನು ತುಂಬ ಎದುರ್ಕೊಳ್ತಾನೆ ಮೇಲ್ಗಡೆ ಹೋಗಿ ಆಟ ಆಡೋಂಥದ್ದೆಲ್ಲ. ಹಾಗಾಗಿ ಫಸ್ಟ್ ಅವಳನ್ನೇ ಆಟಾಡಿಸಿದ್ವಿ, ತುಂಬಾ ಖುಷಿಪಟ್ಟರು. ಹಾಗೆ ಮಾತಾಡ್ಸಿರೋದು, ಅವ್ರು ಖುಷಿಪಟ್ಟಿರೋದನ್ನೆಲ್ಲ ಡೈರೆಕ್ಟಾಗಿ ಹಾಕೋದಕ್ಕೆ ತುಂಬಾ, ಅಂದರೆ ಸ್ಯಾಟರ್ಡೆ ಸಂಡೇ ಆದರೆ ತುಂಬಾ ರಶ್ ಇರುತ್ತೆ, ಅಂದರೆ ಜನ ಜಾಸ್ತಿ ಇರ್ತಾರಲ್ವ, ಸೌಂಡ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ. ಇನ್ನು ನನ್ನ ಮಗನಿಗೆ ಅಷ್ಟೊಂದು ಕೆಲವೊಂದು ಆಟಗಳನ್ನ ಆಡೋದಕ್ಕೆ ಬರಲಿಲ್ಲ. ನಮ್ಮ ಮನೆಯವರು ಹೆಲ್ಪ್ ಮಾಡಿ ಅವರು ಆಟಾಡಿಸಿದ್ರು. ನಾನು ಒಂದೆರಡು ರಿಂಗೆಲ್ಲ ಹಾಕೋದನ್ನು ನಾನು ಆಟ ಆಡಿದೆ, ನಮ್ಮ ಮನೆಯವರೂ ಆಟಾಡಿದ್ರು, ಚೆನ್ನಾಗಿ ಟೈಮ್ ಪಾಸ್ ಆಯಿತು. 1,800 ಏನೋ ಪಾಯಿಂಟ್ಸನ್ನು ಸಿಕ್ಕಿತ್ತು, ಅದಕ್ಕೆ ಒಂದು ಎರಡು ಜ್ಯೂಸ್ ಪಟ್ಲ ತೊಗೊಂಡು ಇನ್ನೂ 300 ಪಾಯಿಂಟ್ಸು ಮಿಕ್ತು. ಹಾಗಾಗಿ ಇಷ್ಟೆಲ್ಲ ಮುಗಿಸ್ಕೊಂಡು ಆಟ ಆಡಿ ಬಂದ್ವಿ. ಮತ್ತು ನಾನು ಇಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ, ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ. ಅಂದರೆ ತುಂಬಾ ಸೌಂಡ್ ಇತ್ತು, ಡೈರೆಕ್ಟಾಗಿ ಹಾಗೆ ಹಾಕೋದಕ್ಕಾಗಲ್ಲ. ಹಾಗಾಗಿ ಯಾವ ಆಟ ಆದಮೇಲೆ ಯಾವ ಆಟ ಆಡಿದ್ವಿ ಅಂತ ಎಲ್ಲ ವಿಡಿಯೋ ಹಿಂದೆ ಮುಂದೆ ಆಗಿಬಿಟ್ಟಿದೆ. ಒಟ್ಟಿನಲ್ಲಿ ಆಡಿರೋ ಆಟಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಮ್ಯೂಸಿಕ್ ಹಾಕ್ತೀನಿ, ನೋಡಿ ಯಾವೆಲ್ಲ ಆಟಗಳನ್ನ ಆಡಿದ್ವಿ ಅಂತ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ಕಾರ್ಡ್ಸ್ ಹಾಕ್ಬಿಟ್ಟು ಕಾರ್ಡ್ನ ಇದು ಮಾಡಿಬಿಟ್ಟು ಇಲ್ಲಿ ಟಿಕೆಟ್ ತಗೊಂಡ್ರೆ ಪಾಯಿಂಟ್ಸ್ ಬರುತ್ತೆ, ಕಾರ್ ತಗೊಂಡ್ರೆ ನಮಗೇನೆ. ಬಟ್ ಕಾರ್ ಅಷ್ಟು ಸುಲಭವಾಗಿ ಬರೋಲ್ಲ, ಜಾರುತ್ತೆ. ಟಿಕೆಟ್ ಆದರೆ ಬಂತು, ಬಟ್ ಎರಡು ಸಲನೂ ಟಿಕೆಟ್ ಸಿಕ್ತು. ಬಟ್ ಇನ್ನೊಂದು ಸರಿಗೆ ಕಾರ್ಗೆ ಟ್ರೈ ಮಾಡೋಣ, ನನ್ನ ಮಗಳು ಕಾರ್ ಬೇಕು ಬೇಕು ಅಂತ ಇದು ಮಾಡಿದ್ಲು. ಮತ್ತೆ ಎರಡು ಸಲ ಟ್ರೈ ಮಾಡಿದ್ರೂ ಕಾರ್ ಬರಲೇ ಇಲ್ಲ, ಸುಮ್ಮನೆ 160 ರೂಪಾಯಿ ವೇಸ್ಟ್ ಆಯಿತು ಅಷ್ಟೇ. ಅವರು ಅಷ್ಟು ಸುಲಭವಾಗಿ ಬರೋದಿಲ್ಲ, ಕೆಲವೊಂದು ಗೊಂಬೆಗಳಿಗೆಲ್ಲ ಅದೇ ರೀತಿ ಟ್ರೈ ಮಾಡಿದ್ವಿ, ಬಟ್ ಯಾವುದು ಸಿಗಲಿಲ್ಲ. ಪಾಯಿಂಟ್ಸ್ ಮಾತ್ರ ಚೆನ್ನಾಗಿ ಸಿಕ್ತು. ನೋಡಿ, ಕ್ರಿಸ್ಮಸ್ಗೆ ಎಲ್ಲ ಕಡೆಯೂ ರೆಡಿ ಮಾಡಿದ್ರು. ಅಲ್ಲಿ ಬಂದಿರೋಂಥ ಪಾಯಿಂಟ್ಸಲ್ಲಿ ಇಲ್ಲಿ ನಮಗೆ ಲಾಸ್ಟಲ್ಲಿ ಬಂದುಬಿಟ್ಟು ಏನು ಬೇಕೋ ಅದನ್ನು ಇಲ್ಲಿ ಇಟ್ಟಿದ್ದಾರಲ್ವ, ಅಲ್ಲಿ ತೊಗೊಂಡೋಗುವಂಥದ್ದು. ಇಷ್ಟು ಪಾಯಿಂಟ್ಸ್ಗೆ ಈ ಥರ ವಸ್ತು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಇದ್ರ ಮೇಲೆಲ್ಲ ಕುದುರೆ ಅದ್ರ ಮೇಲೆಲ್ಲ ನನ್ನ ಮಗಳು ಆಟ ಆಡಲಿಲ್ಲ, ಭಯ ಅವಳಿಗೆ. ಸುಮ್ಮನೆ ಕೂರಿಸಿ ಕೆಲವೊಂದು ಫೋಟೋಸ್ಗಳನ್ನ ವೀಡಿಯೋಸ್ನ ಮಾಡಿದ್ವಿ ಅಷ್ಟೇ. ನನ್ನ ಮಗ ಆಟ ಆಡ್ದ.
ಹಾಗೆ ಇದು ಬಂದುಬಿಟ್ಟು ಬಾಲ್ಸ್ನ ಹಾಕೋದು. ಇಷ್ಟು ಬಾಲ್ ಹಾಕ್ಸಿದ್ರೆ ಇಷ್ಟು ಟಿಕೆಟ್ ಅಂತ ಅಲ್ಲಿ ಪಾಯಿಂಟ್ಸ್ ಅಂತ ಬರುತ್ತೆ. ಆ ಡಬ್ದೊಳಗೆ ಸೈಡ್ಗೆ ಹೋಗದೆ ಇರೋ ಥರ ಬಾಲ್ಗಳನ್ನ ಆ ಡಬ್ದೊಳಗೇ ಹಾಕಬೇಕು. ಇದು ನಮ್ಮ ಮನೆಯವ್ರು ಆಡಿದ್ರು, ಅಲ್ಲೂ ಅಷ್ಟೇ, ಇಷ್ಟು ಹಾಕಿದ್ರೆ, ಇಷ್ಟು ಬಾಲ್ ಹಾಕಿದ್ರೆ ಇಷ್ಟು ಟಿಕೆಟ್ ಅಂತ ಸಿಗುತ್ತೆ. ಅದನ್ನು ಅವರು ಟ್ರೈ ಮಾಡಿದ್ರು. Thank you.
ಹ್ಞೂ.